ನನ್ನ ಹತ್ರ ಈಗ ಒಂದು 30 ಮಲ್ನಾಡ್ ಗಿಡ ಹಸು ಇದಾವೆ ಸರ್. ನನ್ನ ಹತ್ರ ಒಂದು 20 ಎಕರೆ ಇದೆ ಅಡಿಕೆ ತೋಟ ಸರ್. ಇವತ್ತು ನಾನು ತುಂಬ ಸಮೃದ್ಧಿಯಾಗಿದ್ದೀನಿ, ಯಾಕೆಂದರೆ ನನ್ನ ಸ್ಟೇಟ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಈ ಬೆಳೆ ಚೆನ್ನಾಗಿರೋದಕ್ಕೆ. ಉದು ಮೊದಲನೇ ಕಾರಣ ಏನಂದರೆ, ನನ್ನ ಈ ಹಸುಗಳೇ ಬೆಳಿಗ್ಗೆ ಅವ್ನ ಕೊಟ್ಟಿಗೆಗೆ ಬಂದು ದನ ನಿಂಗೆ ನೋಡಿದರೆ ನಮ್ಗೆ ಅದೊಂದು ಸಂತೋಷ, ಮತ್ತು ಅವತ್ತಿನ ಒಂದು ಇದು ಶುಭ ಶಕುನ ಇದ್ದಾಗೆ, ಒಂದು ಬೆಲೆ ಕಟ್ಟಲಾಗದಂಥ ಒಂದು ಕಪ್ಪು ಬಂಗಾರ ಇದ್ದಂಗೆ. ಈಗ ನೀವು ಎಷ್ಟು ದುಡ್ಡು ಕೊಟ್ಟರು ನಾವು ಏನು ಕೊಡಲ್ಲ, 100 ಲೋಡ್ ಗೊಬ್ಬರ ಆಗ್ತದೆ. ಇದೊಂದು ಗೋಲ್ಡನ್ ಕಲರ್ ಅಂತ ಸರ್ ಇದು. ಈ ಹಸು ಮಲ್ನಾಡ್ ಗಿಡದಲ್ಲಿ ಇದು ಬರುತ್ತೆ, ಇದು ತುಂಬ ಶ್ರೇಷ್ಠವಾದ್ದು ಸರ್. ನನ್ನ ಹೆಸರು ಸತೀಶ್ ಅಂತ, ನಾನು ಇಲ್ಲಿ ಸಾಗರ ತಾಲೂಕಿನವನು, ಮುಂಗ್ರೋಳ್ಳಿ ಅಂತ ಸರ್. ನನ್ನ ಹತ್ರ ಈಗ ಒಂದು 30 ಮಲ್ನಾಡ್ ಗಿಡ ಹಸು ಇದಾವೆ ಸರ್. ಇವು ನಾನೇ ಸಾಕಿದ್ದಲ್ಲ ಸರ್, ನಮ್ಮ ಅಜ್ಜವರ ಇದರಿಂದನೂ ಹಾಗೆ ಬಂದವು. ಮತ್ತು ಇದ್ರದ್ದು ತುಂಬ ವಿಶೇಷತೆ ಏನಂದರೆ, ಈ ತಳಿಗಳು ರೋಗ ಇರೋದೇ ಇಲ್ಲ ಸರ್. ನಾವು ಡಾಕ್ಟ್ರು ಯಾರು ಇಲ್ಲಿ ಬಂದು ನೋಡೋ ಅಂಥದ್ದು ಏನಿರಲ್ಲ. ಮತ್ತು ಇನ್ನೊಂದು ಏನಂದರೆ, ಇದು ಹುಲ್ಲುಗಳು ಯಾವಾಗಲೂ ಈ ನಾವು ಹೇಗೆ ಅಂದರೆ, ಈಗ ವಲಸೆ ಮೇಲೆ ಕುರಿ ಹೆಂಗೆ ಸಾಕ್ತಾರೆ ಸರ್, ನಾವಿಲ್ಲಿ ಕುರಿ ಸಾಕೋಕ್ಕಾಗಲ್ಲ, ಮಳೆ ಜಾಸ್ತಿ ಇರ್ತದೆ. ಬಟ್ ಇದು ನಮ್ಮ ಪ್ರಕಾರ ಏನಂದರೆ, ನಾನೀಗ ಒಂದು 30 ಹಸು ಮಲ್ನಾಡ್ ಗಿಡ್ಡ ಸಾಕಿದ್ದೀನಿ ಅಂದರೆ, ಒಂದು 100-150 ಕುರಿ ಸಾಕಿದಂಗೆ ಸರ್. ಯಾಕೆಂದರೆ ಅದು ಇದೇ ಇದು ಕುರಿ ಟೈಪೇ ಇದು. ಯಾಕೆಂದರೆ ಇದು ಯಾವಾಗಲೂ ಹಸುರನ್ನು ತಿನ್ನುತ್ತೆ. ಹೊರಗಡೆ ಹೋಗಿ ಕಾಡಲ್ಲಿರೋ ನಮ್ಮ ಮಲ್ನಾಡಲ್ಲಿರೋಂಥ ಕಾಡಲ್ಲಿರೋಂಥ ಚಿಗುರೆಲೆ ಅವು ಇವು ತಿಂದು ಬಂದು ಅವು ಇಲ್ಲಿ ನಮಗೆ ಸಗಣಿ ಮತ್ತು ಇದು ಕೊಡುತ್ತೆ. ಆ ಸಗಣಿ ಮತ್ತು ಇದೆಯಲ್ಲ ಸರ್, ಅದು ಅದೇ ಹೇಳಿದಲ್ಲ, ಒಂದು 150 ಕುರಿ ಸಾಕಿದೆ ನನಗೆ. ಇದೊಂದು 30 ದನ ಇಟ್ಕೊಂಡು ನನ್ನ ಹತ್ರ ಒಂದು 20 ಎಕರೆ ಇದೆ ಅಡಿಕೆ ತೋಟ ಸರ್. ಇವತ್ತು ನಾನು ತುಂಬ ಸಮೃದ್ಧಿಯಾಗಿದ್ದೀನಿ, ಯಾಕೆಂದರೆ ನನ್ನ ಸ್ಟೇಟ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಈ ಬೆಳೆ ಚೆನ್ನಾಗಿರೋದಕ್ಕೆ. ಉದು ಮೊದಲನೇ ಕಾರಣ ಏನಂದರೆ, ನನ್ನ ಈ ಹಸುಗಳೇ, ಯಾಕಂದರೆ ಇವು ಏನು ಮಾಡ್ತವೆ ಅಂದರೆ, ಇವಕ್ಕೆ ಹಾಲು ಮನೆಗೆ ಹಾಲು ಕೊಡ್ತವೆ. ಆಮೇಲೆ ತುಂಬ ತಿಂಡಿ ಗಿಂಡಿ ಏನು ಕೊಡೋವಂಥದ್ದು ಏನಿರಲ್ಲ ಇವಕ್ಕೆ. ಆಮೇಲೆ ನಾವು ಡೈಲಿ ಇವನು ಕೊಟ್ಟಿಗೆಗೆ ಅವು ಜಾಗಕ್ಕೆ ಅವೇ ಬರ್ತವೆ. ಮತ್ತು ಸ್ವಲ್ಪ ಬುದ್ಧಿವಂತ ಪ್ರಾಣಿಗಳು ಸರ್. ಆಮೇಲೆ ಇವು ಏನಂದರೆ ವೆಯ್ಟ್ ಕಮ್ಮಿ ಇರೋದ್ರಿಂದ ನಮ್ಮಲ್ಲಿ ಕೆರೆ ಅಥವಾ ಹೊಂಡ ಇಳಿಜಾರು ಪ್ರದೇಶಗಳಿರ್ತದೆ, ಅಲ್ಲೇನು ಮಾಡ್ತದೆ, ಬೇರೆ ಹಸುಗಳಾದರೆ ಕೈಕಾಲು ಮುರ್ಕೊಂಡು ಬಂದುಬಿಡ್ತಾವೆ, ಹೋಗ್ಬಿಡ್ತಾವೆ. ಇವೆಲ್ಲ ಏನಂದರೆ ಒಂಥರ ಜಿಂಕೆ ಥರ, ಎಲ್ಲಿ ಬೇಕಾದರೂ ಹಾರ್ಕೊಂಡು ಆರಾಮಾಗಿ ಮನೆಗೆ ಬರ್ತಾವೆ. ಆಮೇಲೆ ಮನೆಗೆ ಬಂದರೂ ಕೂಡ ಕರೆಕ್ಟ್ ಟೈಮು, ಅವ್ಕೆ ಬುದ್ಧಿ ತುಂಬ ಬುದ್ಧಿ ಇದೆ ಸರ್. ನೋಡೋದಕ್ಕೆ ಹಾಗಿದ್ರು ಅವಕ್ಕೆ ಹೆಸರಿಟ್ಟು ಕರೆದ್ರೆ ಅವು ಬರ್ತಾವೆ. ಆಮೇಲೆ ಅವು ನಮ್ಮನ್ನು ನಂಬ್ತಾವೆ, ಬೇರೆಯವರು ಯಾರಾದರೂ ಅದು ಮುಟ್ಟಕ್ಕೆ ಹೋದ್ರೆ ಅಟ್ಯಾಕ್ ಮಾಡ್ತಾವೆ ಆ ಥರ. ಆಮೇಲೆ ಕರುಗಳು ಎಲ್ಲಿ ಎಷ್ಟೇ ದೂರ ಅವಾಗ ಕರು ಹಾಕಿರಲಿ ಹೊರಗಡೆ, ಸೀದಾ ಮನೆಗೆ ಕರ್ಕೊಂಬರ್ತಾವೆ ಅವು ಈಗ ಆ ಥರ. ಆಮೇಲೆ ಬೇರೆ ಪ್ರಾಣಿಗಳಿಗೆ ಅಟ್ಯಾಕ್ ಮಾಡೋಕೆ ಬಿಡಲ್ಲ. ಮತ್ತು ಇವು ಸಂಘಜೀವಿಗಳು ಸರ್, ಬೇರೆ ಇಲ್ಲಿ ನಮ್ಮಲ್ಲಿ ಕಿರ್ಬ ಅಥವಾ ಹುಲಿ ಚಿರತೆ ಯಾವುದಾದ್ರು ಅವಕ್ಕೆ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಅವೆಲ್ಲ ಒಟ್ಟಾಗಿ ಸೇರಿ ಅದನ್ನು ಓಡಿಸ್ತಾವೆ. ಹಾಗಾಗಿ ಇವು ಸಂತತಿಗಳು ಬೇಗ ನಶಿಸಲ್ಲ. ಆಮೇಲೆ ಯಾವ ಈಗ ದಿನ ಒಂದು ಹೋಯ್ತು ಕರ ತಿಂತೋ ಹುಲಿ ಆ ಥರ ಸಮಸ್ಯೆಗಳು ಈ ಮಲೆನಾಡಲ್ಲಿ ಬರಲ್ಲ. ಯಾಕಂದರೆ ಇವು ಯಾರಾದರೂ ಪರಿಚಯದ ಇದ್ದವರು ಇನ್ನೊಬ್ರು ಇದು ಹತ್ತಿರ ಹೋದರೂ ಅವು ಹತ್ತಿರ ಹೋಗ್ಬಿಡಲ್ಲ ಆ ಥರ ಇವುಗಳು. ಹಾಗಾಗಿ ಒಟ್ಟಾರೆ ಇದಲ್ಲಿ ಮಲೆನಾಡಲ್ಲಿ, ಮತ್ತು ಇದು ಸಗಣಿ ಮತ್ತು ಗಂಜಲ ಇವೆಲ್ಲ ಡೈಲಿ ಅವು ಮನೆಗೆ ಬಂದು ಅಥವಾ ಸಂಜೆ ಇಲ್ಲಿ ಕೊಟ್ಟಿಗೆ ಬೆಳಗ್ಗೆವರೆಗಿದ್ದು ಮತ್ತು ಬೆಳಗ್ಗೆ ಹೋಗೋದ್ರಿಂದ ಬೆಳಗ್ಗೆ ಇಡೀ ದಿವಸ ಬೆಂದಿರೋವಂಥದ್ದು ಕೊಟ್ಟಿಗೆಯಲ್ಲೇ ಎಲ್ಲ ಸಗಣಿ ಹಾಕಿ ಇದು ಮಾಡ್ತಾರೆ. ಮತ್ತು ಒಂದು ಡೈಲಿ ಅವು ಏನಂದರೆ ಎಲ್ಲೂ ಹೊರಗಡೆ ಮಲಗಲ್ಲ, ಅವು ಬಂದ್ಬಿಟ್ಟು ಮನೆಯಲ್ಲೇ ಇರೋದು. ಆಮೇಲೆ ಹಸಿರು ಗೊಬ್ಬರ ತಿನ್ನೋದು, ಹಸಿರಲ್ಲೇ ಅವು ಇವು ತಿನ್ನೋದ್ರಿಂದ ಈ ಗೊಬ್ಬರ ನನ್ನ ಪ್ರಕಾರ ತುಂಬ ಉತ್ಕೃಷ್ಟವಾಗಿರ್ತದೆ. ನೀವು ಮಾಮೂಲಿ ನಾವೇನು ಕಟ್ಟಿ ಸಾಕಿ ಮಾಡ್ತೀವಲ್ಲ, ಅದು ಒಂದು ಹೆಡಿಗೆ ಗೊಬ್ಬರಕ್ಕೆ ಇದು ಹತ್ತು ಅಡಿಗೆಗೆ ಗೊಬ್ಬರ ಹಾಕಿದ್ರು ಇದು ಒಂದು ಹೆಡಿಗೆ ಗೊಬ್ಬರಕ್ಕೆ ಸಮ ಆಗುತ್ತೆ. ಹಾಗಾಗಿ ನಾವು ಇದನ್ನೇ ಬಳಸೋದ್ರಿಂದ ತೋಟ ಕೂಡ ಈ ಕೆಲವರೆಲ್ಲ ಏನು ಹೇಳ್ತಾರೆ, ಒಂದು ದನ ಎರಡು ದನ ಹಸು ಕಟ್ಟಿ ಈಗ ಈ ಪಾಳೆಕಾರ ಕೃಷಿ ಆ ಥರ ಎಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಒಂದು ದನ ಮಾಡಿದ್ರೆ ಅವ್ರು ಹೇಳ್ತಾರೆ, ನಾವು ಈ 30-40 ಹಸು ಅದು ಪ್ರತಿ ಕಟ್ಟಿದರೆ ಎಷ್ಟು ಮಟ್ಟಿಗೆ ನಮ್ಮ ಹತ್ರ ಕೃಷಿ ಎಷ್ಟು ಚೆನ್ನಾಗಿರ್ಬೋದು ಲೆಕ್ಕ ಹಾಕಿ. ಹಾಗಾಗಿ ಒಟ್ಟಾರೆ ಕೃಷಿ ಈ ಥರದ ಹಸುಗಳನ್ನು ಸಾಕಿ ಮಾಡೋದ್ರಿಂದ ರೈತರಿಗೆ ಯಾವಾಗಲೂ ಸಾಮಾನ್ಯವಾಗಿ ಬೇಕೇ ಬೇಕಾಗ್ತದೆ. ಆ್ಯಕ್ಚುಲಿ ಇವನ್ನೆಲ್ಲ ಅಂದರೆ ಆಯಾ ಪ್ರದೇಶಕ್ಕೆ ತಕ್ಕಂಥ ಹಸುಗಳನ್ನು ಕಟ್ಟೋದ್ರಿಂದ ಈಗ ನಮಗೆ ನಾವು ಜರ್ಸಿ ಅಥವಾ ಅದು ತುಂಬ ವೆಯ್ಟ್ ಜಾಸ್ತಿ ಇರ್ತದೆ, ಅದು ನೀವು ಇಲ್ಲಿ ಹೊರಗಡೆ ತೋಟದ್ದು ಅಥವಾ ದರೆಯಲ್ಲೋ ಅಥವಾ ಅಗಲದಲ್ಲೋ ಬಿದ್ದರೆ ಹೋಗಿ ಓಡಾಡೋ ಹತ್ತು ಬರೋಕ್ಕಾಗಲ್ಲ. ಸೊ ಹಾಗಾಗಿ ಅವನ್ನೂ ಸಾಕೋಕ್ಕಾಗಲ್ಲ. ಸೊ ಹಾಗಾಗಿ ಈ ಪ್ರಕೃತಿಗೆ ನಮ್ಮ ಈ ಹವಾಮಾನಕ್ಕೆ ತಕ್ಕಂತೆ ನಮಗೊಂದು ವರದಾನ ಆಗಿದೆ. ಇದೊಂದು ಏನಂದರೆ ಒಂದು ಚಿನ್ನದ ಗಣಿ ಇದ್ದಂಗೆ ಇವನ್ನ ಇಷ್ಟು ಸಾಕ್ಕೊಂಡ್ರೆ. ಯಾಕಂದರೆ ನಮ್ಗೆ ಹೊರಗಡೆಯಿಂದ ತರೋವಂಥದ್ದು ಯಾವುದೇ ಇಲ್ಲ. ಜೀರೋ ಕಲ್ಟಿವೇಷನ್ ಅಂತ ಏನು ರೈತರು ಹೇಳ್ತಾರೋ ಈ ಥರ ಹಸುಗಳಿಗೆ ಸಾಕಿದರೆ ನಾವು ಜೀರೋ ಕಲ್ಟಿವೇಷನ್ ಇದ್ದಂಗೆ. ಯಾಕಂದರೆ ನಮಗೆ ಎಲ್ಲ ಇಲ್ಲೇ ಬರ್ತದೆ, ಅದಕ್ಕೆ ಬೇಕಾದಷ್ಟು ಕಾಂಪೋಸ್ಟು ಅಥವಾ ಆ ಥರ ಮಾಡ್ಕೊತೀವಿ ಕೊಟ್ಟಿಗೆಯಿಂದ. ಆಮೇಲೆ ಇದ್ರ ಗಂಜಲ ಪ್ರತಿಯೊಂದು ಗುಂಡಿಗೆ ಹೋಗಿ ಅಲ್ಲೇ ಇದಕ್ಕೆ ಹೋಗೋಕ್ಕೆ ಪೈಪೆಲ್ಲ ಹಾಕಿ ರೆಡಿ ಮಾಡಿರ್ತೀವಿ. ಆಮೇಲೆ ಬೆಳಗ್ಗೆ ಕೊಟ್ಟಿಗೆ ತೊಳಿತೀವಿ, ಆ ನೀರು ಪ್ರತಿಯೊಂದು ಕೂಡ ಇದು ಹೋಗ್ತದೆ. ಆಮೇಲೆ ಇದ್ರ ಇನ್ನೊಂದು ಏನಂದ್ರೆ, ಇದು ಈಗ ವಯಸ್ಸಾಗಿ ಇದು ಸತ್ರು ಕೂಡ ನಾವು ಇದನ್ನು ಕೂಡ ಮತ್ತು ತೋಟಗಳಿಗೆ ಅಥವಾ ನಮ್ಮ ತೆಂಗಿನ ಮರ ಆ ಥರ ಮರಗಳಿಗೆ ಇದರಿಂದ ಆ ಗುಂಡಿ ತೆಗೆದುಬಿಟ್ಟು ಅಲ್ಲೇ ಹಾಕಿ ಮುಚ್ತೀವಿ. ಆ್ಯಕ್ಚುಲಿ ಅದು ಕೂಡ ನಮಗೆ
ಅಲ್ಲೇ ಈ ನಾವು ಈ ಥರದ್ದನ್ನು ಏನು ಮಾಡ್ತೀವಿ ಅಂದರೆ, ಈ ಹೊಸದಾಗಿ ತೆಂಗಿನ ಗಿಡ ಆ ಥರ ನೆಡುವಾಗ ಅಥವಾ ನಿಂಬೆ ಗಿಡ ಬೇರೆ ಏನಾದರೂ ಗಿಡ ನೆಡುವಾಗ ಮೊದಲೇ ಇದನ್ನು ಯಾವ ಗಿಡ ದನಾನ ಅಥವಾ ಸತ್ತೋಗಿರೋದನ್ನ ಮುಚ್ಚಿರ್ತೀವಿ, ಅದ್ರ ಮೇಲುಗಡೆ ನೆಡ್ತೀವಿ, ಅದು ತುಂಬ ಚೆನ್ನಾಗೂ ಬರ್ತದೆ. ಸೊ ಆವಾಗ ಜೀವಂತ ಇದ್ದಾಗಲೂ ಕೂಡ ಇದು ನಮಗೆ ಇದು ಅವು ಸತ್ತ ಮೇಲೂ ಕೂಡ ಅದರಿಂದ ನಮ್ಗೆ ಅನುಕೂಲ ಇದೆ ಸರ್. ಇದೊಂದು ಗೋಲ್ಡನ್ ಕಲರ್ ಅಂತ ಸರ್ ಇದು. ಈ ಹಸು ಮಲೆನಾಡು ಗಿಡದಲ್ಲಿ ಇದು ಬರುತ್ತೆ, ಇದು ತುಂಬ ಶ್ರೇಷ್ಠವಾದ್ದು. ಈ ಹಸು ಯಾರಾದ್ರೂ ಮನೇಲಿದೆ ಅಂದರೆ ಅದನ್ನು ಯಾರು ಕೇಳ್ತಾರೆ, ಯಾರಿಗೂ ಕೊಡಲ್ಲ ಸರ್. ಅದು ಹುಟ್ಟೋದೇ ಶ್ರೇಷ್ಠ. ಅದು ಹುಟ್ಟಿತ್ತು ಮನೇಲಿ ಅಂದರೆ ಆ ಮನೇಲೆಲ್ಲ ಒಂಥರ ಅಷ್ಟೈಶ್ವರ್ಯ ಬಂದಂಗೆ ಆ ಥರ ಇರ್ತದೆ. ಇದರಲ್ಲಿ ನಮ್ಮಲ್ಲೂ ಒಂದು ಆ ಥರ ಹಸು ಒಂದು ಹುಟ್ಟಿದೆ. ಅದ್ರದ್ದು ಕಣ್ಣು ಕಾಲು ಎಲ್ಲ ನೋಡಿ ಸರ್, ತುಂಬ ಚೆನ್ನಾಗಿದೆ, ತುಂಬ ಬುದ್ಧಿ ಅದಕ್ಕೆ. ಅದು ಏನು ಯಾರಾದರೂ ಹೇಳಿದರೆ ಮಾಡಿದರೆ ಕೇಳೋದು, ಮಾತುಗಳು ಕೇಳೋದು ಎಲ್ಲ ಅದಕ್ಕೆ ಗೊತ್ತಾಗ್ತದೆ. ಆಮೇಲೆ ಈ ತಳಿಗಳು ಇವೆಲ್ಲ ಕರುಗಳು ಒಂದು ಒಂದು ದನ ಹೆಚ್ಚು ಕಮ್ಮಿ ಒಂದು 20 ವರ್ಷ ಬದುಕುತ್ತೆ ಸರ್. ಅದು ಈ ತಳಿಗಳೆಲ್ಲ ಇವು ಕರುಗಳು ಅವೇ ಹಾಕ್ತಾವೋ, ಅವೇ ಹಾಕೊಂಬಿಟ್ಟು ಅವೇ ನಮ್ಮ ನಾವು ಅವ್ರನ್ನ ಹಾಕಿ ಒಂದೊಂದು ಟೈಮ್ ಮನೇಲಿ ಹಾಕ್ತಾವೋ, ಇಲ್ಲಾಂದ್ರೆ ಇದರಲ್ಲಿ ಹಾಕಿದ್ರು ಕೂಡ ಅವೇ ಮನೆಗೆ ಕರ್ಕೊಂಬರ್ತಾವೆ. ಬಟ್ ಆ ಕರುಗಳು ಮತ್ತೆ ಒಂದು 3 ವರ್ಷಕ್ಕೆ ಮತ್ತೆ ಅವು ಗಬ್ಬ ಆಗ್ತಾವೆ, ಮತ್ತು ಕಂಟಿನ್ಯೂಸ್ ಹೀಗೆ ಅದ್ರ ಕರ ಅದ್ರ ತಾಯಿ ಇದೆ ಅದ್ರ ಮರಿ ಹೀಗೆ ಆ ಥರದ್ದೇ ತಳಿಗಳು ಇಲ್ಲೇ ಮನೇಲೇ ಇರ್ತದೆ. ನಾವು ಯಾರಿಗೂ ಅದನ್ನು ಕೊಡೋಕೆ ಹೋಗಲ್ಲ. ಈಗ ಯಾರಾದರೂ ನಮ್ಗೆ ಬೇಕೇ ಬೇಕು ಅಥವಾ ತಳಿ ಮುಂದುವರಿಸ್ಬೇಕು ಅನ್ನೋರಿಗೆ ನಾವು ಹಣ ಕೊಟ್ಟು ಯಾರ ಹತ್ರ ತೊಗೊಳಲ್ಲ, ಫ್ರೀಯಾಗಿ ಒಂದು ಹಸುನ ಅವರಿಗೆ ಕೊಟ್ಟಿರ್ತೀವಿ ಅವ್ರ ನೆನಪಿಗಾಗಿರಲಿ ಅಂತ. ಅವ್ರು ತೊಗೊಂಡೋಗಿ ಮತ್ತು ಅವರಲ್ಲಿ ಜಾಸ್ತಿ ಮಾಡ್ಕೊತಾರೆ. ಈ ಥರ ಪದ್ಧತಿ ಮಲೆನಾಡಲ್ಲೂ ಇರ್ತದೆ, ಅಥವಾ ನಾವು ಅದನ್ನೇ ಮಾಡ್ತೀವಿ ಸರ್. ನಾವು ಇದನ್ನೇನಂದರೆ ದೇವರಂತ ದೇವರನ್ನಷ್ಟು ಇದು ಮಾಡ್ತೀವಿ ಸರ್. ಯಾಕಂದರೆ ಒಂದು ಹಬ್ಬ ನಮ್ಮಲ್ಲಿ ದೀಪಾವಳಿ ಹಬ್ಬದಲ್ಲಂತೂ ಇವುಗಳಿಗೆಲ್ಲ ಪೂಜೆ ಮಾಡ್ತೀವಿ. ಆಮೇಲೆ ಎಲ್ಲ ಟೈಮಲ್ಲೂ ಯಾವುದಾದ್ರು ಕಾರ್ಯಕ್ರಮ ಹಬ್ಬ ಇದ್ದಾಗ ಅವನ ಮನೆ ಒಳಗೆ ಕರ್ಕೊಂಡು ಹೋಗೋದು, ಅವಕ್ಕೆ ತುಂಬ ಆತಿಥ್ಯ ಮಾಡ್ತೀವಿ. ಆಮೇಲೆ ಪ್ರತಿ ದಿವಸ ನಾವು ಬಂದು ಬೆಳಗ್ಗೆ ಅವ್ನ ಕೊಟ್ಟಿಗೆಗೆ ಬಂದು ದನ ನಿಂಗೆ ನೋಡಿದರೆ ನಮ್ಗೆ ಅದೊಂದು ಸಂತೋಷ. ಮತ್ತು ಅವತ್ತಿನ ಒಂದು ಇದು ಶುಭ ಶಕುನ ಇದ್ದಾಗೆ, ಹಾಗಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಂದು ಇದನ್ನು ನೋಡ್ಕೊಂಡು ಒಂದು ಸತಿ ಒಳಗಡೆ ಹೋಗೋದೇ ನಮಗೆ ಡೈಲಿ ಪದ್ಧತಿ. ಮತ್ತು ಅವು ದಿನಚರಿ ಏನೋ ಊಟ ಇದೆಯೋ ಇಲ್ವೋ, ಅಥವಾ ಕರ ಹಾಕಿದಾವೋ ಅಥವಾ ಕರುಗಳು ಸರಿ ಇದಾವೋ ಇಲ್ಲಿ ನೋಡ್ದಂಗು ಆಗುತ್ತೆ, ನಮಗೂ ಅದೊಂಥರ ಆಗುತ್ತೆ. ಮತ್ತು ಸಂಜೆ ಆದ ತಕ್ಷಣ ಅವು ಕರೆಕ್ಟ್ 3 ಗಂಟೆ ಅಂದರೆ 3 ಗಂಟೆಗೆ ನಾವು ಎಷ್ಟು ಟೈಮ್ ಫಿಕ್ಸ್ ಮಾಡ್ತೀವಿ ಅಷ್ಟೊತ್ತಿಗೆ ಮನೆ ಹತ್ರ ಇರ್ತಾವೆ. ಮತ್ತು ಸ್ವಲ್ಪ ಫುಡ್ ಇದೆ, ಫುಡ್ಡು ಅಷ್ಟೇ ಸರ್. ಇವು ಜಾಸ್ತಿ ತಿನ್ನಲ್ಲ, ಅವಕ್ಕೇನಂದ್ರೆ ಅವು ಆಲ್ರೆಡಿ ಅವು ಆಗಲೇ ತಿನ್ಕೊಂಬಂದಿರ್ತಾವೆ. ನಾವೇನು ಇಲ್ಲೇನು ಸ್ವಲ್ಪ ಕೊಟ್ಟರೆ ಸಾಕಾಗುತ್ತೆ ಏನು ಬೇಕು ಅಂತಾದರೆ. ಮತ್ತು ಹಿಂಡಿ ಆ ಥರದ್ದು ಯಾವುದನ್ನು ಕೊಡಲ್ಲ ಅವಕ್ಕೆ, ಯಾಕಂದರೆ ಅದರ ಆ ಅವಶ್ಯಕತೆ ಇರಲ್ಲ ಅಂತ ಅದಕ್ಕೇನು ಕೊಡಲ್ಲ ಅದು. ಬಟ್ ಅದು ಹೆಲ್ತಿಯಾಗಿ ಮತ್ತು ತುಂಬ ಸ್ಟ್ರಾಂಗಾಗೂ ಇರ್ತಾವೆ. ಇದು ನಿಮಗೆ ತೋರಿಸ್ತಾ ಇದ್ದೀನಿ, ಇದೊಂದು ಬೆಲೆ ಕಟ್ಟಲಾಗದಂಥ ಒಂದು ಕಪ್ಪು ಬಂಗಾರ ಇದ್ದಂಗೆ. ಇದಕ್ಕೆ ನೀವು ಎಷ್ಟು ದುಡ್ಡು ಕೊಟ್ಟರು ನಾವು ಇದನ್ನು ಕೊಡಲ್ಲ, ಯಾಕಂದರೆ ಇದನ್ನು ಇದರಿಂದಲೇ ನಮ್ಮ ಇಡೀ ನಮ್ಮ ತೋಟಗಳು ಹಸಿರಾಗಿರೋದು ಅಥವಾ ಎಲ್ಲ ಸಮೃದ್ಧಿಯಾಗಿ ಬೆಳೆ ಬರೋದು ಇದರಿಂದನೇ. ನಾನು ಇದನ್ನು ಮಾಡೋದಕ್ಕಾಗಿ ಸತತ ಒಂದು 30 ಹಸುಗಳನ್ನು ಮಲೆನಾಡು ಗಿಡಗಳನ್ನ ಹಸುಗಳನ್ನು ಸಾಕ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದಂಥ ಕೊಟ್ಟಿಗೆ, ಅದಕ್ಕೆ ಹುಲ್ಲು, ಅದಕ್ಕೆ ಹುಲ್ಲಿಗೆ ಆದ ಒಂದು 7-8 ಎಕರೆ ಅವಕ್ಕೆ ಹಸುಗಳಿಗೆ ಹುಲ್ಲು ಹಾಕೋದಕ್ಕೆ, ಆಮೇಲೆ ಈ ಕಂಪೋಸ್ಟ್ ತಯಾರು ಮಾಡೋದಕ್ಕೆ ಒಂದಿಷ್ಟು ಸೊಪ್ಪಿನ ಗಿಡಗಳನ್ನ ಬಿಟ್ಕೊಂಡಿದ್ದೀನಿ. ಆಮೇಲೆ ಮಲೆನಾಡಲ್ಲಿ ಸಾಮಾನ್ಯವಾಗಿ ನ್ಯಾಚುರಲಾಗಿ ಪಕ್ಕದಲ್ಲೇ ಎಲೆ, ಒಣ ಎಲೆ, ಹಸಿ ಎಲೆ ಸಿಗುವಂಥ ಎಲ್ಲ ವ್ಯವಸ್ಥೆ ಇರ್ತದೆ. ಅದನ್ನೆಲ್ಲ ತಂದುಬಿಟ್ಟು ಮಿಕ್ಸ್ ಮಾಡಿ ನಾನು ಸಗಣಿನ ಒಂದು ಕಡೆ ಸ್ಟಾಕ್ ಮಾಡಿಕೊಂಡು ಆಮೇಲೆ ಅದನ್ನು ಏನು ಮುಖಾಂತರ ತುಂಬ ತಗ್ಗು ಜಮೀನಲ್ಲಿ ಹಾಕಲ್ಲ, ಸ್ವಲ್ಪ ಮೇಲುಗಡೆ ಹಾಕಿ ಅದಕ್ಕೆ ಸಗಣಿ ಗಂಜಲ ಎಲ್ಲ ಅದಕ್ಕೆ ಬರೋಂಗೆ ಮಾಡಿಕೊಂಡು ಕೊಟ್ಟಿಗೆಯಿಂದ ಸೀದಾ ಆಮೇಲೆ ಈ ಹಸಿರೆಲೆ ಇದನ್ನು ಒಂದು ಲೇಯರ್ ಹಾಕಿ ಅದ್ರ ಮೇಲೆ ಸಗಣಿ ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರನ್ನು ಬಿಟ್ಬಿಟ್ಟು ಅಥವಾ ನೀರು ಮಳೆ ಬಂದರೆ ಅದೇ ನೀರು ಇದಾಗುತ್ತೆ, ಅದೇ ಆಗಿ ಕಾಂಪೋಸ್ಟ್ ಒಂದು 2-3 ತಿಂಗಳು ಕಾಂಪೋಸ್ಟ್ ಆಗಿ ತಯಾರು ಮಾಡಿಕೊಂಡು ಇದನ್ನೇ ನಾನು ತೋಟಕ್ಕೆ ಬಳಸೋದು. ಮತ್ತು ತೋಟಕ್ಕೆ ಒಂದೇ ಸತಿ ಏನು ಬಳಸೋದು ಬೇಡ, ಸುಮಾರು ಒಂದು 2 ವರ್ಷಕ್ಕೆ ಒಂದು ಸತಿ ಇದು ಹಾಕೋದ್ರಿಂದ ನೀವು ಹೆಚ್ಚು ಕಮ್ಮಿ 1 ವರ್ಷ ಹಾಕಿದ್ರೆ ಮತ್ತೊಂದು ವರ್ಷಕ್ಕೆ ಮತ್ತೆ ರೆಡಿ ಆಗುತ್ತೆ. 2 ವರ್ಷಕ್ಕೆ ಅದು ಹೆಚ್ಚು ಕಮ್ಮಿ ಒಂದು 10-15 ಎಕರೆ ನಾವು 1 ಪೈಸ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಅಥವಾ ಯಾವುದೇ ಬೇರೆ ದುಡ್ಡನ್ನು ಹಾಕದೆ ನಾವೇ ಕೂಡ ಮಾಡ್ತೇವೆ. ಮತ್ತು ಇದನ್ನು ಟ್ರಾನ್ಸ್ಪೋರ್ಟಿಂಗು ಇಲ್ಲೇ ನಾ ವೇಸ್ಟಾಗಿ ಬೇರೆ ಕಡೆಯಿಂದ ತರಿಸಿ ಅದಕ್ಕೆ ಬಾಡಿಗೆ ಕೊಟ್ಟು ದುಡ್ಡು ಕೊಡೋದಕ್ಕಿಂತ ನಾವೇ ಇಲ್ಲಿ ಮಾಡ್ಕೊಳ್ಳೋದ್ರಿಂದ ಆ ಟ್ರಾನ್ಸ್ಪೋರ್ಟಿಂಗ್ ಉಳಿತದೆ. ಸೊ ಇದರಿಂದ ಒಟ್ಟಾರೆ ಇದರಿಂದ ಈ ನಮ್ಮ ಕೃಷಿ ಆದಾಯ ಜೀರೋ ಕಲ್ಟಿವೇಷನ್ ಅಂತ ಏನಂತೀರೋ, ಜೀರೋ ಕಲ್ಟಿವೇಷನ್ ಈ ಥರ ಜೀರೋದಲ್ಲಿ ತಯಾರು ಮಾಡ್ಕೊಳ್ಳೋದು, ಅದರಲ್ಲಿ ಜೀರೋ ಖರ್ಚು ಕಮ್ಮಿ ಮಾಡಿ ಪ್ರಾಫಿಟ್ ಜಾಸ್ತಿ ಮಾಡೋವಂಥದ್ದನ್ನು ಇದರಲ್ಲಿ ಮಾಡ್ಬೋದು. ಇದೊಂದು ಅದ್ಭುತವಾದ ರೈತರಿಗೆ ವರದಾನ ಆಗೋವಂಥದ್ರಲ್ಲಿ ಬೇರೆ ಮಾತೇ ಇಲ್ಲ. ನಾವು ಮೊದಲೆಲ್ಲ ಸ್ವಲ್ಪ ಗುಂಡಿಯಲ್ಲಿ ಹಾಕಿ ಮಾಡ್ತಾಯಿದ್ರು ಗೊಬ್ಬರನ, ಈಗ ನಾವು ಆ ಗುಂಡಿಯಲ್ಲಿ ಜಾಸ್ತಿ ಆಳದಲ್ಲಿ ಗೊಬ್ಬರಗಳನ್ನ ಮಾಡಲ್ಲ, ಯಾಕಂದರೆ ಸ್ವಲ್ಪ ಗಾಳಿಗಳು ಆಡ್ತಾ ಇರಬೇಕಾಗುತ್ತೆ, ಅದು ಬೇಗ ಕಾಂಪೋಸ್ಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ಏನಂದರೆ ಒಂದು ಲೇಯರ್ ಅಂದರೆ 1-2 ಅಡಿಯಷ್ಟು ಸೊಪ್ಪು ಕಸ ಹಾಕ್ಕೊಂಡು ಅದ್ರ ಮೇಲೆ ಸಗಣಿನ ಅಥವಾ ಗಂಜಲನ ಸಗಣಿನ ಅದ್ರ ಮೇಲೆ ಲೇಯರ್ ತೆಳು ಹಾಕ್ಬಿಟ್ಟು ಮುಚ್ತೀವಿ. ಮತ್ತೆ ಒಂದು ಲೇಯರ್ ಅದ್ರ ಮೇಲೆ ಮತ್ತೆ ಸೊಪ್ಪು ಅಥವಾ ಹಸಿರೆಲೆ ಒಣ ಎಲೆನ ಹಾಕಿ ಮತ್ತು ಅದ್ರ ಮೇಲೆ ಈ ಥರ ಪ್ರತಿ ಲೇಯರಿಗೆ ಒಂದೊಂದು ಲೋಡ್ ಹೆಚ್ಚಿಗೆ ಒಂದು
ಟ್ರ್ಯಾಕ್ಟ್ರ್ ಅಥವಾ ಎರಡು ಟ್ರ್ಯಾಕ್ಟ್ರ್ ಗೊಬ್ಬರನ ಒಂದು ಟ್ರ್ಯಾಕ್ಟ್ರ್ ಸೊಪ್ಪು ಹಾಕಿದರೆ ಒಂದು ಟ್ರ್ಯಾಕ್ಟ್ರ್ ಸಗಣಿ ಹಾಕ್ತೀವಿ ಅದ್ರ ಮೇಲೆ. ಸೊ ಈ ಥರ ಒಂದ್ರ ಮೇಲೆ ಒಂದು ಕಾಂಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಅದು ಸಾಮಾನ್ಯವಾಗಿ ಏಪ್ರಿಲ್ ಮೇ ಜೂನಿಂದ ಸ್ಟಾರ್ಟ್ ಆಗೋದ್ರಿಂದ ಮಳೆನೂ ಬರ್ತಾ ಇರೋದ್ರಿಂದ ವಾತಾವರಣದಲ್ಲಿ ಅದೇ ಇದು ಏನು ಡೈಲ್ಯೂಟ್ ಆಗುತ್ತೆ, ನಾವೇನು ನೀರು ಹಾಕೋದು ಬೇಡ ಆ ಟೈಮಲ್ಲಿ ಹಾಕಿದರೆ. ಅದು ಸಾಮಾನ್ಯವಾಗಿ ಈಗ ನಮ್ಮ ಡಿಸೆಂಬರ್ ತಿಂಗಳಿಗೆ ಏನು ಕೊಟ್ಟಿಗೆ ತೋಟಕ್ಕೆ ಗೊಬ್ಬರ ಹಾಕಬೇಕು ಆ ಟೈಮಲ್ಲಿ ಅದು ಗೊಬ್ಬರ ರೆಡಿ ಆಗಿರುತ್ತೆ, ಅದನ್ನು ತೆಗೆದು ತಕ್ಷಣ ತೋಟಕ್ಕೆ ಹಾಕ್ಬೋದು. ಮತ್ತು ಸಗಣಿನೇ ಹಾಕಿದ್ರು ಕೂಡ ತೋಟದಲ್ಲಿ ಬೇಗ ಕರಗಿ ವೇಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇದು ಸೊಪ್ಪು ಕಡ್ಡಿ ಈ ಥರ ಕಡ್ಡಿ ಇರೋದು ತುಂಬ ಒಳ್ಳೆಯದು, ಯಾಕಂದರೆ ಅದು ತಕ್ಷಣ ಡೈಲ್ಯೂಟ್ ಆಗೋಲ್ಲ, ಪುಡಿ ಪುಡಿಯಾಗಿ ಆ ಮರದ ಬೇರಿಗೆ ನಾವು ಅಡಿಕೆ ಮರಕ್ಕೆ ಹಾಕಿದಾಗ ಬೇರೆ ಸರಾಗವಾಗಿ ಹೋಗೋದಕ್ಕೂ ಅನುಕೂಲ ಆಗ್ತದೆ. ಸೊ ಹಾಗಾಗಿ ಇದನ್ನು ನಾವು ಈ ಥರ ಮಾಡ್ತೀವಿ ಗೊಬ್ಬರಗಳನ್ನ. ಸರ್, ಇದು ಇನ್ನೊಂದೇನಂದರೆ ಈ ಥರ ಕಾಂಪೋಸ್ಟ್ ಗೊಬ್ಬರ ಮಾಡೋದಿದೆಯಲ್ಲ, ಇದು ಮಾಡೋದ್ರಿಂದ ಇದು ತೋಟಕ್ಕೆ ತುಂಬ ಅನುಕೂಲ ಆಗ್ತದೆ. ಯಾಕಂದರೆ ಒಂದು ಇದರಲ್ಲಿ ಈಗ ನಾವು ಹೊರಗಡೆಯಿಂದ ತಂದು ಅಥವಾ ಅವ್ರ ಮಣ್ಣು ಅಥವಾ ಬೇರೆ ಏನಾದರೂ ಸೇರಿಸಿ ಆಮೇಲೆ ಅವ್ರು ಟ್ರಾನ್ಸ್ಪೋರ್ಟಿಂಗ್ ಹಾಕಿ ಎಲ್ಲ ಹಾಕೋದ್ರೊಳಗೆ ಒಂದು ಲೋಡಿಗೆ 15,000 ರೂಪಾಯಿಗೆ ಇಲ್ಲಿ ಇಳಿಸ್ತಾರೆ, ಅದರಲ್ಲೊಂದು 50-60 ಬುಟ್ಟಿನೂ ಇರೋಲ್ಲ. ಇದು ಹೆಚ್ಚು ಕಮ್ಮಿ ನೀವೊಂದು ನಾವು ಈಗ ಇಷ್ಟು ಮಾಡೋದಕ್ಕೆ ನಮ್ಮದು ಖರ್ಚು ಎಲ್ಲ ನಮ್ಮ ಇದು ಮಾಡಿದ್ರೆ ಒಮ್ಮೆ ಒಂದು 2 ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಿದರೆ 100 ಲೋಡ್ ಗೊಬ್ಬರ ಆಗ್ತದೆ. ಸೊ 2 ಲೋಡ್ಗೆ ನಾವು ಇದನ್ನೇ 10-10,000 ರೂಪಾಯಿಗೆ ಒಂದು ಲೋಡು ತರಿಸಿದ್ರು ಕೂಡ 100 ಲೋಡ್ ಅಂದರೆ ನಿಮಗೆ ಅಲ್ಲಿಗೆ ಎಷ್ಟು ದುಡ್ಡಾಯ್ತು ಅದಕ್ಕೆ, ಅವಕ್ಕೆ ಇದಕ್ಕೆ ಹೊರೆ ಜಾಸ್ತಿ ಆಗುತ್ತೆ, ಆಮೇಲೆ ರಾಸಾಯನಿಕ ಬಳಸೋದು ಕಮ್ಮಿ ಆಗುತ್ತೆ, ಮತ್ತು ಇದನ್ನು ಅದಕ್ಕೆ ಬೆಳೆಸೋದ್ರಿಂದ ಒಳ್ಳೆ ಅತ್ಯುತ್ತಮ ಬೆಳೆ ಬರುತ್ತೆ. ಸರ್, ಇದರ ಇನ್ನೊಂದು ವಿಶೇಷತೆ ಅಂದರೆ ಈ ಕರಿಗಳು ಇವು ಒಂದು 3-4 ಕಲರ್ ಇರುತ್ತೆ, ಹೆಚ್ಚಾಗಿ ಕಪ್ಪು ಇರುತ್ತೆ, ಕೆಂಪಿರುತ್ತೆ ಇದರಲ್ಲಿ, ಆಮೇಲೆ ಸ್ವಲ್ಪ ಕೆಂದು ಬಣ್ಣ ಬರುತ್ತೆ, ಈ ಒಂದು 3-4 ಕಲರ್ ಬರುತ್ತೆ, ವೈಟು ಇರುತ್ತೆ, ವೈಟು ಬರುತ್ತೆ ಅದರಲ್ಲಿ ಕಲರ್ ಎಲ್ಲ ಒಂದೊಂದು ಥರ ಕಲರ್ ಬರುತ್ತೆ. ಮತ್ತು ಇದರಲ್ಲಿ ಹೋರಿಗಳು ಬರುತ್ತೆ, ಅವು ಏನಂದರೆ ನಮಗೆ ರೈತರಿಗೆ ಈಗ ಏನೋ ಟ್ರ್ಯಾಕ್ಟ್ರು ಅದು ಇದು ಮಾಡ್ತಾಯಿದ್ದಾರೆ, ಮೊದಲೆಲ್ಲ ನಮ್ಮ ಜಮೀನುಗಳಿಗೆ ಇವೇ ಉಳುಮೆಗೆ ಆಗ್ತಿತ್ತು, ಯಾಕಂದರೆ ಅಲ್ಲೂ ಕೂಡ ಜಮೀನು ತುಂಬ ಜೌಗಿರೋದ್ರಿಂದ ಆಳವಾಗಿ ವೆಯ್ಟ್ ಜಾಸ್ತಿ ಆದರೆ ಅದಕ್ಕೂ ಕಾಲು ಎತ್ತಕ್ಕೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾವು ಬೇಸಾಯಕ್ಕೆಲ್ಲ ಇದ್ರದ್ದು ಹೋರಿಗಳನ್ನೇ ಬಳಸ್ತಿದ್ವಿ ಇವನ್ನು. ಹಾಗಾಗಿ ಇದು ನಮ್ಮ ಹತ್ರ ಒಂದು 10-25 ಹಸು ಇದ್ದರೆ ಒಂದು 5 ಹೋರಿ ಅಂತೂ ಇದ್ದೇ ಇರ್ತಾವೆ ಅದರಲ್ಲಿ. ಆಮೇಲೆ ನಾವು ಹೋರಿಗಳು ಅಥವಾ ಹೆಣ್ಣುದನ ಅಂತ ಯಾವುದನ್ನು ಅದು ಡಿಫ್ರೆಂಟ್ ನೋಡೋಕೆ ಹೋಗಲ್ಲ, ಯಾಕಂದರೆ ನಮ್ಗೆ ಎಲ್ಲದೂ ಅದರಿಂದ ಅನುಕೂಲ ಇರ್ತದೆ. ಮತ್ತು ಇದರಲ್ಲಿ ಒಂದು ಏನಂದರೆ ಒಂದು ದನ ಹೆಚ್ಚು ಕಮ್ಮಿ 1/2 ಲೀಟ್ರ್ ಹಾಲು ಕೊಡುತ್ತೆ, ಇದಕ್ಕೆ ಸಾಕು 1/2 ಲೀಟ್ರ್ ಹಾಲು ತುಂಬ ಉತ್ಕೃಷ್ಟವಾಗಿರುತ್ತೆ. ಆ ಥರ ಹಾಲನ್ನು ಮಕ್ಕಳಿಗೆ ಅಥವಾ ನಮ್ಮಲ್ಲಿ ಸಣ್ಣ ಮಕ್ಕಳು ಹುಟ್ಟಿದವರಿಗೆ ಅದರದ್ದೇ ಹಾಲು ಕೊಡಿಸೋದು, ಯಾಕಂದರೆ ಪ್ಯೂರು ಇದ್ರ ಹಾಲಿರೋದ್ರಿಂದ ಅದನ್ನೇ ಹಾಲು ನಾವು ಸಣ್ಣ ಮಕ್ಕಳಿಗೆ ಕೊಡಿಸೋದು. ಆಮೇಲೆ ಇವು ವೆಯ್ಟು ಕೂಡ ತುಂಬ ಏನು ಜಾಸ್ತಿ ಇರೋಲ್ಲ, ಏನಾದರೂ ಸಣ್ಣ ಪುಟ್ಟ ಹುಷಾರಿಲ್ಲ ಅಥವಾ ಏನಾದರೂ ಅವು ತೀರ್ಕೊಂಡ್ರೆ ಅಥವಾ ಇದು ಮಾಡಿದ್ರೆ ತೊಗೊಂಡೋಗಿ ಹಾಕೋದಕ್ಕೆ ತುಂಬ ಜನ ಬೇಕು ಆ ಥರದ್ದು ಇರೋಲ್ಲ. ನೋಡಿ ಸರ್, ಇವಕ್ಕೆ ನಾವು ಮೂಗ್ದಾರಗಳನ್ನ ಹಾಕಲ್ಲ, ಯಾಕೆ ನೋಡಿ ಅವೇ ಬಂದು ಮನೆಗೆ ಬಂದು ಅವ್ರು ಏನು ಹೆಸರು ಹೇಳಿದ್ರೆ ಅವಕ್ಕೊಂದು ಹೆಸರು ಇಟ್ಟಿರ್ತೀವಿ ಸರ್, ಎಲ್ಲ ಹೆಸರಿಗೆ ತಕ್ಕಂಗೆ ಅವು ಬಂದು ಅವ್ರ ಜಾಗದಲ್ಲಿ ನಿಂತ್ಕೊಳ್ತಾರೆ, ನಾವು ಅಲ್ಲಿ ಕಟ್ಟಾಕ್ತೀವಿ. ಸರ್, ಈಗ ಏನಾಗಿದೆ, ಎಲ್ಲ ರೈತರುಗಳು ಅಂಗಡಿಯಿಂದ ಗೊಬ್ಬರ ತರೋದು, ಸರ್ಕಾರಿ ಗೊಬ್ಬರ ತರೋದು ಅಥವಾ ಈ ಥರ ಏನೋ ದುಡ್ಡು ಕೊಟ್ಟು ತರಿಸೋಂಥ ಪದ್ಧತಿ ಇಟ್ಕೊಂಡಿದ್ದಾರೆ. ಬಟ್ ಅದೇನಂತ ಒಳ್ಳೆ ಬೆಳವಣಿಗೆ ಅಲ್ಲ ನನ್ನ ಪ್ರಕಾರ. ಈ ಥರ ಒಬ್ಬ ರೈತ ಅಥವಾ ಜಮೀನು ಮಾಡಬೇಕು ಅಂತ ಅಥವಾ ಮಾಡೋನು ಅವನ ಹತ್ರ ಒಂದು 2-3 ಹಸುಗಳನ್ನು ಅಟ್ಲೀಸ್ಟ್ ಅಂತೂ ಒಂದು 10 ಹಸು ಅಂತೂ ಇರಬೇಕು ಅವನ ಜಮೀನಿಗೆ ತಕ್ಕಂಗೆ. ಅಂತ ಒಂದು 5-6 ಹಸುಗಳನ್ನು ಅಥವಾ 2-3 ಹಸುಗಳನ್ನು ಮನೇಲಿ ಕಟ್ಟಿದರೆ, ಕಟ್ಬಿಟ್ಟು ಅಥವಾ ಅದನ್ನು ಹೊರಗಡೆ ಹೋಗಿ ಈ ಥರ ತಿಂದು ಅವಕ್ಕೆ ಅಭ್ಯಾಸ ಬರೋಂಗೆ ಮಾಡಿಕೊಂಡು ಅಥವಾ ಮಾಡಿದರೆ, ಸಾಮಾನ್ಯವಾಗಿ ನ್ಯಾಚುರಲ್ಲಾಗಿ ಮಳೆಗಾಲ ಒಂದು 5-6 ತಿಂಗಳು ಹೊರಗಡೆ ಹುಲ್ಲಿರ್ತದೆ ಈಗ ರೋಡ್ ಪಕ್ಕ ಅಲ್ಲಿ ಇಲ್ಲಿ, ಅದೇ ಸಾಕಾಗ್ತದೆ. ಇವಕ್ಕೇನು ಖರ್ಚು ಜಾಸ್ತಿ ಇರೋಲ್ಲ. ಈ ಥರದನ್ನು ಬಳಸ್ಕೊಂಡು ಒಳ್ಳೆ ಇಳುವರಿ ಮಾಡೋವಂಥದ್ದು, ಒಳ್ಳೆ ಹಾಲು ತುಪ್ಪ ಬೆಣ್ಣೆ ಅದು ಈ ಥರದ್ದನ್ನು ಉಪಯೋಗಿಸ್ಕೊಂಡು ರೈತರು ಯಾಕೆ ಇರಬಾರ್ದು ಅಂತ ನನಗೆ ಅನಿಸ್ತದೆ. ಯಾರಾದರೂ ನಿಜವಾದ ರೈತರು ಆ ಥರದ್ದು ಬೆಳವಣಿಗೆ ಮಾಡಿಕೊಂಡ್ರೆ ಗ್ಯಾರಂಟಿ ಅದರಿಂದ ನನಗೆ, ಯಾಕಂದರೆ ನನಗೆ ಇದರಲ್ಲಿ ಅನುಕೂಲ ಆಗಿದೆ. ಇವತ್ತು ನಾವು ನಮ್ಮ ಅಜ್ಜವ್ರ ಕಾಲದಿಂದ ಬಂದಂಥದನ್ನೇ ಇಟ್ಕೊಂಡು ಇವತ್ತು ನಾವು ಅವತ್ತು 1-2 ಎಕರೆ ಜಮೀನು ತೋಟಕ್ಕೆ ಗೊಬ್ಬರ ಮಾಡ್ತಾ ಇರೋರು ಇವತ್ತು ಇದೇ ಹಸುಗಳನ್ನು ಮುಂದುವರಿಸ್ಕೊಂಡು ಇದನ್ನೇ ಒಂದು ಈಗ ಒಂದು 20 ಎಕರೆ ತೋಟಕ್ಕಾಗೋಷ್ಟು ಗೊಬ್ಬರವನ್ನು ನಾನೇ ಮಾಡ್ಕೊತೀನಿ ಇದರಲ್ಲಿ. ಅದೇನು 1 ವರ್ಷಕ್ಕೆ ಒಂದೇ ಟೈಮ್ ಹಾಕೋದೇನು ಬೇಡ, 2 ವರ್ಷ 3 ವರ್ಷಕ್ಕೆ 1 ಟೈಮ್ ಗೊಬ್ಬರ ಹಾಕೋದು. ಮತ್ತು ಒಂದು ಹಸು ಹೆಚ್ಚು ಕಮ್ಮಿ ಒಂದು ಬುಟ್ಟಿಯಷ್ಟು ಸಗಣಿ ಅಥವಾ ಕೊಟ್ಟರೆ ನಿಮಗೆ ಒಂದು 30 ಹಸು ಇದ್ದರೆ 30 ಬುಟ್ಟಿ ಆಯ್ತು. 30 ಬುಟ್ಟಿನೇ ಮಿಕ್ಸ್ ಮಾಡಿ ಅದಕ್ಕೆ ಇದನ್ನೆಲ್ಲ ಸೊಪ್ಪು ಅದು ಹಾಕಿದರೆ ಹೆಚ್ಚು ಕಮ್ಮಿ ಒಂದು ದಿವಸಕ್ಕೆ ನಿಮಗೆ ಒಂದು 25 ಬುಟ್ಟಿ ಅಷ್ಟು ಇದು ಅದ್ರ ಸೇರಿದ್ರೆ ಒಂದು 50 ಬುಟ್ಟಿ ಆಗ್ತದೆ. ಹೆಚ್ಚು ಕಮ್ಮಿ 1/2 ಟ್ರ್ಯಾಕ್ಟರ್ ಗೊಬ್ಬರ ನಿಮ್ಗೆ ರೆಡಿ ಆಗುತ್ತೆ ಒಂದು ದಿವಸಕ್ಕೆ. ಒಂದು ದಿವಸಕ್ಕೆ 1/2 ಟ್ರ್ಯಾಕ್ಟರ್ ಗೊಬ್ಬರ ರೆಡಿ ಆದರೆ 1 ವರ್ಷಕ್ಕೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕಿ. ಹಾಗಾಗಿ ಇದು ನಿಮಗೆ ಎಲ್ಲ ರೈತರಿಗೂ ಕೂಡ ಈ ಥರ ಮಾಡಿಕೊಂಡ್ರೆ ಅವನು ಜೀರೋ ಕೃಷಿ ಅಂತ ಏನು ಅಂತಾರೋ, ಯಾರ ಹತ್ರ ಹಸು ಅಥವಾ ಈ ಥರದ್ದು ಏನು ಮಾಡ್ಕೊಳ್ಳಲ್ಲೋ ಅವರು ಜೀರೋ ಕೃಷಿ ಅನ್ನೋದು ಅವ್ರು ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಲೆಕ್ಕ.
ಯಾರ ಹತ್ರ ಹಸು ಇದ್ದು ಈ ಥರನ್ನೆಲ್ಲ ಮಾಡ್ತಾರೋ ಅದು 100% ಅವರಿಗೆ ಆ ಲಾಭ ಕೂಡ ಆಗುತ್ತೆ, ಆದಾಯನೂ ಕೂಡ ಆಗುತ್ತೆ, ಅವರು ಕೂಡ ಚೆನ್ನಾಗಿದ್ದಾರೆ ಅಂತ, ಬೆಳೆನೂ ಒಳ್ಳೆ ಬೆಳೆ ಬರುತ್ತೆ. ಸ್ನೇಹಿತರೆ, ಮಲೆನಾಡು ಗಿಡ್ಡ ಹಸು ಸಾಕಾಣಿಕೆಯಿಂದ ಹಾಲು, ಸಗಣಿ, ಗಂಜಲ ಮತ್ತು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ಮಲೆನಾಡು ಗಿಡ್ಡ ಹಸು ಸಾಕಾಣಿಕೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ ಸತೀಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.